ಎಲ್ಲರಿಗೆ ಸ್ವಾಗತ, ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆ ಎಷ್ಟು ಗಂಟೆ ಆಯಿತು? ಕರೆಕ್ಟ್ 6:15 ಆಯಿತು. ಇವತ್ತು ದೂರ ಹೋಗುದು, ಇನಿ ನಮ್ಮ ದೂರ ಹೋಗೋಣ ಪನ್ನಂಡ ಸೌತ್ ಅಡ್ಕ ಗಣಪತಿ ಟೆಂಪಲ್ಗಳ ಐಡ್ದುಕ್ಕ ಅರಿಕೋಡಿ ಒಂದು ಟೆಂಪಲ್ ಉಂಟು, ದೇವಿಯ ಟೆಂಪಲ್. ಆ ಟೆಂಪಲ್ದ ಪುದಸರಟ್ಟಿ ಗೊತ್ತುಜಿ, ಅದೇ ಪೊದು ತೂಕ ಸೌತ್ ಅಡ್ಕ ಮತ್ತು ಈ ಒಂದು ಅರಿಕೋಡಿ ಟೆಂಪಲ್ ಅಲ್ಲಿಗೆ ಹೋಗುದು. ನಾನು ಮಾತ್ರ ಅಲ್ಲ, ಬೈಕಲ್ಲಿ ಹೋಗುದು. ರವಿ ನನ್ನ ಫ್ರೆಂಡ್, ಮತ್ತು ಸನತ್, ಪ್ರಮೋದ್, ವೈಶಕ್, ಅದೇ ರೀತಿ ನನ್ನ ಅಣ್ಣ ಅಕ್ಷಯ್ ಕುಮಾರ್ ಹೋಗುದು. ಈಗ ಹೋಗುದು, ಈಗ 6:20 ಆಯ್ತು, ಈಗ ಸೀದ ಹೋಗುವ. ಈಗ ನಾವು ಹೋಗುವ ಅದೇ ರೀತಿ. ಎಲ್ಲರೂ ನನ್ನ ಫ್ರೆಂಡ್ ಆದ ವೈಶಾಖ್ನ ಮನೆಗೆ ಎಲ್ಲರೂ ಬಂದರು. ಟೋಟಲ್ 6 ಹೋಗುದು ಬೈಕಲ್ಲಿ, 3 ಬೈಕಲ್ಲಿ. ಒಳ್ಳೆ ರೀತಿಯಲ್ಲಿ ಮಂಜುತ್ತು ಬೆಳಿಗ್ಗೆ ಬೆಳಿಗ್ಗೆ. ಈಗ ಗಂಟೆ ಇಷ್ಟು 6:35. ಈಗ ಹೋಗುವಾಗ ಕುದುಕೋಳಿ ಎಂಬ ಊರಿನಲ್ಲಿ ಒಂದು ಧೂಮಾವತಿ ಕಟ್ಟೆ ಉಂಟು, ಅಲ್ಲಿಗೆ ಕಾಣಿಗೆ ಹಾಕಿ ಸೀದ ನಾವು ಹೋಗುವ. ಈಗ ನಾವು ಪೆಟ್ರೋಲ್ ಪಂಪ್ ಅಡಿನಡಕದಲ್ಲಿ ಪೆಟ್ರೋಲ್ ಪಂಪ್ಗೆ ಹೋಗಿ ಬೈಕ್ಗೆ ಯಾರು ಚೆಕ್ ಮಾಡಿ ಸೀದ ಹೋಗುವ. ಈಗ ನಾನು ಪುತ್ತೂರಲ್ಲಿದ್ದೇನೆ. ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಪಿರಿಪಿರಿ ಮಳೆ ಬರ್ತಿತ್ತು, ದೊಡ್ಡ ಮಳೆ ಬರಲಿಲ್ಲ. ಈಗ ನಾವು ಸೀದ ಹೋಗುವ. ರೋಡ್ ಅಷ್ಟು ಒಳ್ಳೆದಿಲ್ಲ, ನೀವೇ ನೋಡಿ, ಒಂದು ಲೇಯರ್ ಹಾಕಿ ಬಿಟ್ಟಿದ್ದಾರೆ, ಮತ್ತೆ ಮಳೆ ಬಂದು ಎಲ್ಲ ಹೋಗಿದೆ. ನೀವೇ ನೋಡಿ ಅಷ್ಟು ರೋಡ್ ಒಂದು ಸ್ವಲ್ಪ ರೋಡ್ ಒಳ್ಳೆದಿಲ್ಲ, ಸ್ವಲ್ಪ ಅಲ್ಲ ತುಂಬಾನೇ ಒಳ್ಳೆದಿಲ್ಲ. ನಮ್ಮೂರಿಂದ 61-62 ಕಿಲೋಮೀಟರ್ ದೂರದಲ್ಲಿಂದು ಫೇಮಸ್ ಆಗಿರೋ ಒಂದು ಟೆಂಪಲ್ ಉಂಟು, ಚಾಮುಂಡೇಶ್ವರಿ ಕ್ಷೇತ್ರ ಅರಿಕೋಡಿ. ಅಲ್ಲಿಗೆ ಹೋದೆವು ಮೊದಲು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಯ್ ಬಿತ್ತು, ಪಿರಿಪಿರಿ ಮಳೆ ಬರ್ತಿತ್ತು. ಅಲ್ಲಿ ಕೈ ಮುಗಿದು ದೇವಸ್ಥಾನದಲ್ಲಿ 11:30 ಪೂಜೆ ಅಂತೆ. ಅಲ್ಲಿಂದ ಸೀದಾ ನಾವು ಸೌತ್ ಅಡ್ಕ ಟೆಂಪಲ್ಗೆ ಹೋದೆವು. ಮೊದಲು ಒಂದು ಚಾಯ ಎಲ್ಲ ಕುಡಿದು ಮತ್ತೆ ಆ ಸೌತ್ ಅಡ್ಕ ಟೆಂಪಲ್ಗೆ ಹೋಗುವ ಅಂತ ಎಲ್ಲರೂ ಹೇಳಿದ್ರು. ಅಲ್ಲಿಂದ ಸೀದಾ ನಾವು ಹೋದೆವು. ಒಳ್ಳೆ ರೀತಿಯಲ್ಲಿ ಪಿರಿಪಿರಿ ಧೂಳು ಪಾನಿ ಅಂತ ಹೇಳುತ್ತಾರೆ ಆ ರೀತಿ ಮಳೆ ಬರ್ತಿತ್ತು ಬೆಳಿಗ್ಗೆಯಿಂದ. ಅಲ್ಲಿಂದ ಸೀದಾ ನಾವು ಅರಿಕೋಡಿ ಟೆಂಪಲ್ ಇಂದ ಸೀದಾ ಸೌತ್ ಅಡ್ಕ ಟೆಂಪಲ್ಗೆ ಹೋಗುವ. ಸ್ವಲ್ಪ ದೂರದಲ್ಲಿ ಇರುವುದು, ಸ್ವಲ್ಪ ಅಲ್ಲ ತುಂಬಾ ದೂರದಲ್ಲಿ ಉಂಟು. ಈ ಎರಡು ಟೆಂಪಲ್ ಸಹ ಬೆಳ್ತಂಗಡಿ ತಾಲೂಕಲ್ಲಿರುವ ಒಂದು ಟೆಂಪಲ್ ಆಗಿದೆ. ಅಲ್ಲಿಂದ ಸೀದಾ ಬೈಕ್ ಅಲ್ಲಿ ಉಜ್ಜಿರೆಗೆ ತಲುಪಿದೆವು. ಉಜ್ಜಿರೆಯಲ್ಲಿ ಒಳ್ಳೆ ರೀತಿಯಲ್ಲಿ ಒಯ್ ಬಿತ್ತು, ರೋಡ್ ಅಷ್ಟು ಒಳ್ಳೆದಿಲ್ಲ, ಅದೇ ರೀತಿ ಆ ಟೌನ್ ಸೂಪರ್ ಆಗಿ ಉಂಟು. ರೋಡ್ ಸ್ವಲ್ಪ ಗುಂಡಿ ಗುಂಡಿ ಇರು. ಬೈಕ್ ಹೊರ ಗುಂಡಿಗೂರ್ನೆ ಗುಂಡಿಡಿದಲ್ಲ ಹಾಕೋಣೆ, ಗುಂಡಿಗೂರ್ನೆ ಗುಂಡಿಡಿದಲ್ಲ ಹಾಕೋಣೆ. ಪರ್ಪ ಚಾ ಬರ್ಕೊಂಡು ಸೀದ ಒಂದು ಹೋಟೆಲ್ಗೆ ಹೋಯ. ಹೋಟೆಲ್ ತೀರ ಖುಷಿ ಉಂಟು, ನಾನು ತಿಂಡಿ ಹಂಚೊಂಡು ಗೊತ್ತುಜಿ. ಹೋಟೆಲ್ಗೆ ಸೀದ ನಮ್ಮ ಪೋಯ. ಹೋಟೆಲ್ಗೆ ಹೋದು ಆರ್ಡರ್ ಪೂರ ಮಾಂತಾಂಡೆ, ಇಡ್ಲಿಲ ಒಡೆಲ ಒಂದು ಚಾ ಎಲ್ಲ ಅಂಚನೆ ಅಲ್ಪ ಕೆಲವು ರೀತಿಯ ಪೈಂಟಿಂಗ್ ಪೂರ ಇತ್ತು. ನನಗೆ ಹೇಳಿದೂಳಿ ಹೋಟೆಲ್ದ ಪೈಂಟಿಂಗ್ ಪೂರ ತೂ ಒಂದು ಚಾಯ್ ಬರ್ಕ. ಆ ರೀತಿ ಪೈಂಟಿಂಗ್ ಸೂಪರ್ ಆಯ್ತು. ಚಾಯ್ ಹಂಚುಂಡು ಗೊತ್ತುಜ್ಜಿ, ಇಡ್ಲಿಲ ಒಡೆಲ ನೀರು ಬತ್ತಿನ ನೀರು ಮೈತಂಡು ಐಡದಕ್ಕೆ ನಮ್ಮ ಇಡ್ಲಿ ಒಡೆ ಸಾಂಬಾರ್ ಚಟ್ನಿ. ಚಟ್ನಿ ಸೂಪರ್ ಆದಿತ್ತು, ಸಾಂಬಾರ್ ಆತಿ ಎಡ್ಡೆಜ್ಜಂಡು. ಇಡ್ಲಿ ಚೂರು ರವೆ ರೀತಿ ಇಡ್ಲಿ ಅವು. ಒಡೆ ಸೂಪರ್ ಆದಿತ್ತು, ಪೂರೆರ್ಲ ಬಂಡಿರು ಒಡೆ ಸೂಪರ್ ಆದಿತ್ತು. ರಡ್ಡು ಒಡೆ ತೊಂಡೆ ಆ ರೀತಿ ಸೂಪರ್ ಆದಿತ್ತು. ಒಂದು ಹೋಟೆಲ್ ಓಲ್ಲುಳ್ಳ ಏನು ಬಂಡ ಕರೆಕ್ಟ್ ಎಂಕ್ ಲೊಕೇಶನ್ ಗೊತ್ತುಜಿ. ಹೋಟೆಲ್ದ ಬುದ್ಧ ಗಣೇಶ್ ಪಂಡದ್ ಗಣೇಶ್ ಪಂಡದ್ ನಿಕ್ಲೆ ತೂಳೆ ಅನ್ನಂಜಿ ಬೋರ್ ಉಡ್ ನಿಕ್ಲೆ ತೂಪವೆ ನಿಕ್ಲೆ ತೂಳೆ ಗಣೇಶ್ ಕೃಪಾ ಪಂಡದ್ ಅಡದು ಕಲ್ಪರ್ದ ಪೀದಾಡಿಯ ಸೀದ ನಮ್ಮ ಧರ್ಮಸ್ಥಳ ಮುಟ್ಟ ಎತ್ತ. ಧರ್ಮಸ್ಥಳ ಹತ್ತು ಪೋಪ್ಣೆ ನಮ್ಮ ಇನಿ ಸೌತ್ ಅಡಕ ಪೋಪ್ಣೆ. ಸೌತ್ ಅಡಕ ಸೀದ ಪೋಯ. ಆ ಚಾ ಕುಡಿದು ಸೀದ ನಾವು ಸೌತ್ ಅಡಕ ಟೆಂಪಲ್ಗೆ ಹೋಗುವ. ಒಳ್ಳೆ ರೀತಿಯಲ್ಲಿ ಪಿರಿಪಿರಿ ಮಳೆ ಬರ್ತುಂಟು, ನಮ್ಮೂರಿಂದ ಶುರು ಆಗಿದೆ. ಅದೇ ರೀತಿ ಇಲ್ಲಿ ಜಾಸ್ತಿಯಾಗಿ ಟಾಟಾ ಸುಮೋ ವೆಹಿಕಲ್ ಅನ್ನು ಯೂಸ್ ಮಾಡ್ತಾರೆ, ನೀವೇ ನೋಡಿ. ಅದೇ ರೀತಿ ನಮ್ಮ ಬ್ಯಾಕ್ ಸೈಡ್ ಅಲ್ಲಿ ಒಂದು ಬಸ್ ಉಂಟು, ನೀವೇ ನೋಡಿ. ಭಯಂಕರವಾಗಿ ಸ್ಪೀಡ್ ಆಗಿ ಬರ್ತುಂಟು, ಒಂದು ಕಲರ್ಫುಲ್ ಆಗಿರೋ ಒಂದು ಬಸ್ ಆಗಿದೆ. ಕರ್ನಾಟಕ ಸ್ಟೇಟ್ ಬಸ್, ನೀವೇ ನೋಡಿ ಮಿರರ್ ಅಲ್ಲಿ ಆ ರೀತಿ ಉಂಟು. ಆಯ್ ಫ್ರೆಂಡ್ಸ್, ಗಂಟೆ ಎತ್ತು ಗಂಟೆ ನೋಡ ಮತ್ತೆ ಮೂಜಿ ಒಂದು ಬರ್ತಾರೆ. ಚಾಯ್ ಬರೆದು ಬಿದ್ದಾರೆ ಅರಿಕೋಡಿ ಚಾಮುಂಡೇಶ್ವರಿ ಟೆಂಪಲ್ ಅಂತ ಹೋದು ಅಂಡ್ ಇಡೀ ಒಯ್ಬುದ ಟೆಂಪಲ್ ಒಂದು ಕಾಡು ಟೆಂಪಲ್. ಆಯ್ ಫ್ರೆಂಡ್ಸ್, ಈಗ ಗಂಟೆ ಎಷ್ಟು ಗಂಟೆ ಇದು? ಕರೆಕ್ಟ್ 10:25. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ಈಗ ನಾವು ಸೌತ್ ಅಡ್ಕ ಗಣಪತಿ ಟೆಂಪಲ್ಗೆ ಹೋಗುದು. ಅರಿಕೋಡಿ ಚಾಮುಂಡೇಶ್ವರಿ ಟೆಂಪಲ್ಗೆಲ್ಲ ಹೋಗಿ ಆಯ್ತು. ಈಗ ಚಾಯ್ ಎಲ್ಲ ಕುಡಿದು ಹೊರಟದು ಸೌತ್ ಅಡ್ಕ ಟೆಂಪಲ್ಗೆ ತಲುಪಿದೆವು. ನಾನು ಮೊದಲ ಸಲ ಸೌತ್ ಅಡ್ಕ ಟೆಂಪಲ್ಗೆ ಹೋಗುದು, ಗಣಪತಿ ಟೆಂಪಲ್ಗೆ ಮೊದಲ ಸಲ ಹೋಗುದು. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಜನ ಇದ್ದರು. ಇದೊಂದು ಓಪನ್ ಆಗಿರೋ ಒಂದು ಟೆಂಪಲ್ ಆಗಿದೆ, ಎಲ್ಲರಿಗೂ ಗೊತ್ತಿರಬಹುದು. ಸೇವಾ ಕೌಂಟರ್ಗೆ ಹೋಗಿ ಪ್ರಸಾದ ಬುಕ್ ಮಾಡಿ. ಇದು ರವಿ, ವೈಶಕ್, ಪ್ರಮೋದ್, ಅಣ್ಣ, ನನ್ನ ಸನತ್ತು, ನಾನು ಎಲ್ಲರೂ ಸೇರಿ ಪ್ರಸಾದ ಎಲ್ಲ ಆರ್ಡರ್ ಮಾಡಿ ಆಯ್ತು. ಅಲ್ಲಿಂದ ಸೀದ ಗಣಪತಿಯನ್ನು ಕೈ ಮುಗಿಲಿಕ್ಕೆ ನಾವು ಓದೆವು. ಒಳ್ಳೆ ರೀತಿಯಲ್ಲಿ ರಶ್ ಇತ್ತು. ಕೈ ಮುಗಿದು ಪ್ರಸಾದ ತೆಗೆದುಕೊಂಡು ಬಂದು ಒಂದು ಕಟ್ಟೆಯಲ್ಲಿ ಕುಳಿತುಕೊಂಡು ಒಂದು 2 ಗಂಟೆ ಕುಳಿತುಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ನಾಯಿ ಇತ್ತು, ಅದು ಒಳ್ಳೆ ರೀತಿಯಲ್ಲಿ ಮಲಗಿತ್ತು, ಅದಲ್ಲಿ ಇತ್ತು. ಅದೇ ರೀತಿ ಮಧ್ಯಾಹ್ನ 2:30 ಊಟ, ಇವತ್ತು ಊಟ ಇಲ್ಲ ಅಂತ ಅಲ್ಲಿ ನೋಡಿ ಅಲ್ಲಿ ಬರ್ದು ಉಂಟು. ಅದೇ ರೀತಿ ಯಾವ್ದು ಉಂಟದ್ದು ನೋಡುವ. ಅದೇ ರೀತಿ ಸೌತ್ ಅಡಕದ ಮೊದಲ ಊಟ, ಮೊದಲ ಸಲ ಹೋಗುವುದು ಸಜ್ಜಿಗೆ ಅವಲಕ್ಕಿ. ಇಲ್ಲಿ ಪ್ರಸಾದ ಮೈನ್ ಆಗಿ ಇದು ಅವಲಕ್ಕಿ ಮೈನ್ ಆಗಿರುವುದು. ಈ ವಿಡಿಯೋ ಒಂದು ಪ್ರಿಪೇರ್ ಇಲ್ಲದ ವಿಡಿಯೋ ಆಗಿದೆ.
ಹಾಯ್ ಫ್ರೆಂಡ್ಸ್, ಸೌತಡ್ಕ ಗಣಪತಿ ಟೆಂಪಲ್ಗೆ ಮತ್ತು ಅರಿಕೋಡಿ ಚಾಮುಂಡೇಶ್ವರಿ ಟೆಂಪಲ್ಗೆಲ್ಲ ಹೋಗಿ ಆಯಿತು. ನಾವು ಬರುವ ಗಂಟೆಷ್ಟು ಗಂಟೆ ಇದು ಮಧ್ಯಾಹ್ನ ಅಲ್ಲ, ಸಂಜೆ 4:30 ಆಗಿದೆ ಬೈಕಲ್ಲಿ ಬರುವಾಗ. ನಿನ್ನೆ ಒಳ್ಳೆ ರೀತಿಯಲ್ಲಿ ಮಳೆ ಬರೋ ಒಂದು ಲಕ್ಷಣ ಇತ್ತು, ಇವತ್ತು ಮಳೆ ಇಲ್ಲ, ಇವತ್ತು ಸಂಡೇ. ಅದೇ ರೀತಿ ಎಲ್ಲರಿಗೆ ಹ್ಯಾಪಿ ಓಣಮು. ಇವತ್ತಿನೊಂದು ಸಣ್ಣ ಲಾಗ್, ಇದರ ಎರಡನೇ ವಿಡಿಯೋ ನಾಳೆ ಬರ್ತದೆ, ಅದೊಂದು ಸ್ಪೆಷಲ್ ಆಗಿರೋ ವಿಡಿಯೋ. ಇವತ್ತು ಸೌತಡ್ಕ ಗಣಪತಿ ಟೆಂಪಲ್ ಮತ್ತು ಅರಿಕೋಡಿ ದೇವಿಯ ಟೆಂಪಲ್ಗೆ ಹೋಗಿ ಬರುವ ಒಂದು ವಿಡಿಯೋ ಆಗಿದೆ, ಸಣ್ಣ ಲಾಗ್. ಇದೊಂದು ಪ್ರಿಪೇರ್ ಇಲ್ಲದೊಂದು ಲಾಗ್ ಆಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವ್ರಿಗೆಲ್ಲರಿಗೆ ಬೈ ಬೈ ಹೇಳ್ತಾ, ನಾಳೆ ಗೈಸ್ ಬೈ ಬೈ ಹೇಳ್ತಾ, ಹ್ಯಾಪಿ ಓಣಂ.